ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಹೌದು, ಇದೀಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ ಅನೌನ್ಸ್ ಆಗಿದೆ. ಹೌದು, ಮಾರ್ಚ್ 30, 2024 ಇದೀಗ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅಂದ್ರೆ ನಾಳೆಯಿಂದ ಇವರಿಗೆ ರಿಸಲ್ಟ್ ಅನೌನ್ಸ್ ಆಗಲಿದೆ. ಸೊ ಈ ಒಂದು ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಸೊ ಈ ಒಂದು ರಿಸಲ್ಟ್ ಬಂದ್ಬಿಟ್ಟು ನೀವು ಕಾಲೇಜ್ನಲ್ಲಿ ಕೂಡ ನೋಡ್ಕೊಳ್ಬಹುದು, ಆ್ಯಂಡ್ ಆನ್ಲೈನ್ನಲ್ಲಿ ಕೂಡ ಇದನ್ನು ನೀವು ಚೆಕ್ ಅನ್ನ ಮಾಡ್ಕೊಳ್ಬಹುದು. ಸೊ ರಿಸಲ್ಟ್ ಅನ್ನ ಎಲ್ಲಿ ಚೆಕ್ ಮಾಡ್ಬೋದು, ಸೊ ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಇದೀಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಹೌದು, ಅವರ ಒಂದು ಪಿ ಯು ಸಿ ಎಕ್ಸಾಮ್ ಬಂದ್ಬಿಟ್ಟು ಫೆಬ್ರವರಿ 12 ರಿಂದ ಫೆಬ್ರವರಿ 27 ರ ತನಕ ಈ ಒಂದು ಎಕ್ಸಾಮ್ ನಡೆದಿತ್ತು. ಅವರಿಗೆ ಇದೀಗ ಮಾರ್ಚ್ 30 ರಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಸೊ ಈ ಒಂದು ರಿಸಲ್ಟ್ ಅನ್ನ ನೀವು ಆಫ್ಲೈನ್ ನಲ್ಲಿ ಕೂಡ ನೀವು ಚೆಕ್ ಅನ್ನ ಮಾಡ್ಕೊಳ್ಬಹುದು, ಇಲ್ಲಾಂತಂದ್ರೆ ಆನ್ಲೈನ್ ನಲ್ಲಿ ಕೂಡ ನೀವು ಇದನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಈ ಒಂದು ರಿಸಲ್ಟ್ ಟೈಮಿಂಗ್ ಬಂದ್ಬಿಟ್ಟು 10 ಕಾಲ ಅಂತ ಹೇಳಿದರೆ, ಸೊ ಆಲ್ಮೋಸ್ಟ್ ಇಲ್ಲಿ 10:05 ಈ ಒಂದು ರಿಸಲ್ಟ್ ನಿಮಗೆ ಬಂದಿರುತ್ತೆ. ಸೊ ಕಾಲೇಜ್ ನಲ್ಲಿ ಕೂಡ ಈ ಒಂದು ರಿಸಲ್ಟ್ ಅನ್ನ ನೋಡ್ಕೊಳ್ಬಹುದು, ಇಲ್ಲಾಂತಂದ್ರೆ ಆನ್ಲೈನ್ ನಲ್ಲಿ ಕೂಡ ಇದನ್ನ ನೀವು ಚೆಕ್ ಅನ್ನ ಮಾಡ್ಕೊಳ್ಬಹುದು. ಅಂಡ್ ಈ ಒಂದು ರಿಸಲ್ಟ್ ನ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು kernatakarisult.nic.in. ಸೊ ಈ ಒಂದು ವೆಬ್ಸೈಟ್ ನಲ್ಲಿ ನೀವು ಈ ಒಂದು ರಿಸಲ್ಟ್ ಅನ್ನ ಇಲ್ಲಿ ನೀವು ಚೆಕ್ ಅನ್ನ ಮಾಡ್ಕೊಳ್ಬಹುದು. ಸೊ ವೆಬ್ಸೈಟ್ ಕೂಡ ನಿಮ್ಗೆ ಇದೀಗ ನೋಡ್ತಾ ಇರಬಹುದು, ಡಿಸ್ಪ್ಲೇ ನಲ್ಲಿ ಶೋ ಆಗ್ತಾ ಇದೆ. ಸೊ ನಿಮ್ಗೆ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮ್ಗೆ ಕೊಟ್ಟಿರ್ತೀನಿ, ಇಲ್ಲಾಂತಂದ್ರೆ ಟೆಲಿಗ್ರಾಮ್ ಚಾನಲ್ ನಲ್ಲಿ ನಿಮಗೆ ಶೇರ್ ಅನ್ನ ಮಾಡಿರ್ತೀನಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಸೊ ನಿಮ್ಮ ಒಂದು ವೆಬ್ಸೈಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಈ ರೀತಿ ನಿಮ್ಗೆ ಶೋ ಆಗುತ್ತೆ. ಸೊ ನೋಡ್ತಾ ಇರಬಹುದು, ಇದೀಗ ನೀವು ಪಿ ಯು ಸಿ ರಿಸಲ್ಟ್ ಅನ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ನೋಡ್ತಾ ಇರಬಹುದು, ಇದೀಗ ಈ ತರ ನಿಮ್ಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಎಂಟರ್ ರಿಜಿಸ್ಟರ್ ನಂಬರ್ ಅನ್ನ ಕೇಳುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮೊಂದು ಹಾಲ್ ಟಿಕೆಟ್ ನಂಬರ್ ಅನ್ನ ಇವಾಗ ನೀವು ಇಲ್ಲಿ ಟೈಪ್ ಅನ್ನ ಮಾಡ್ಕೊಂಡು ಸೆಲೆಕ್ಟ್ ಸಬ್ಜೆಕ್ಟ್ ಅಂದ್ರೆ ನಿಮ್ಮ ಒಂದು ಸಬ್ಜೆಕ್ಟ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು, ಆರ್ಟ್ಸ್ ಸೈನ್ಸ್ ಕಾಮರ್ಸ್. ಸೊ ಯಾವ್ದು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಇಲ್ಲಿ ನೀವು ಸಬ್ಮಿಟ್ ಅನ್ನ ಮೇಲೆ ಕ್ಲಿಕ್ ಅನ್ನ ಮಾಡಿದಾಯ್ತು. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಾಗ ನಿಮ್ಮ ಒಂದು ರಿಸಲ್ಟ್ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಸೊ ಇದನ್ನ ನೀವು ಆಫ್ಲೈನ್ ನಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ಬಹುದು, ಅಂಡ್ ನಿಮ್ಮ ಒಂದು ಕಾಲೇಜ್ ನ ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ತಾರೆ. ಸೊ ಅಲ್ಲಿ ನೀವು ಒಂದು ರಿಸಲ್ಟ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಇದೀಗ ನಾನು ಪಿ ಸಿ ನಲ್ಲಿ ತೋರಿಸಿಲ್ಲ, ಅಂದ್ರೆ ನನ್ನ ಒಂದು ಕಂಪ್ಯೂಟರ್ ಅಂದ್ರೆ ನನ್ನ ಒಂದು ಸಿಸ್ಟಮ್ ನಲ್ಲಿ ನಿಮಗೆ ತೋರಿಸಿದ್ದೀನಿ. ಅಂಡ್ ಇದನ್ನ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮಗೆ ಒಂದು ಮೊಬೈಲ್ ನಲ್ಲಿ ಈ ರೀತಿ ನಿಮಗೆ ಶೋ ಆಗುತ್ತೆ. ಸೊ ಮೇಲ್ಗಡೆ ನೋಡ್ತಾ ಇರಬಹುದು ಅಲ್ಲಿ 3 ಡಾಟ್ ನಿಮಗೆ ಶೋ ಆಗ್ತಾ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಸಿಸ್ಟಮ್ ನಲ್ಲಿ ಯಾವ ರೀತಿ ಶೋ ಆಗುತ್ತೋ ಸೊ ಅದೇ ರೀತಿ ನಿಮ್ಮ ಒಂದು ಮೊಬೈಲ್ ನಲ್ಲಿಯೂ ಕೂಡ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಸೊ ಸೇಮ್ ನಿಮ್ಮ ಒಂದು ರಿಸಲ್ಟ್ ಅನ್ನು ನೀವು ಇಲ್ಲಿ ಚೆಕ್ ಅನ್ನ ಮಾಡ್ಕೊಳ್ಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿ, ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.